ಓಂ ಮಹೇ ಸುಗಂಧಿಂ ಬುಷ್ಟಿವರ್ಧನ ಓರ್ವ ರುಕಿಮಂಧನಾ ಮೃತ್ಯೋಂ ರಕ್ಷಿ ಯಮಾತಾತ್ ಓಂ ನಮ ಶಿವ ಶಿವ ಓಂ ನಮಸ್ಕಾರ ಬಂಧುಗಳೇ ನಮ್ಮೆಲ್ಲ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ತುಳಸಿ ಕನ್ನಡ ಚಾನಲ್ನಿಂದ ಆತ್ಮೀಯವಾದಂಥ ಸ್ವಾಗತ ಒಂದು ಸನ್ನಿವೇಶಗಳು ಕೆಲವೊಬ್ಬೊಬ್ಬರು ಸರಿಯಾದಂಥ ಮಾಹಿತಿಗಳನ್ನು ಕೊಡದಲ್ಲೇ ಇರತಕ್ಕಂಥ ಸಂದರ್ಭದಲ್ಲಿ ಮೌಢ್ಯವಾಗಿ ಕೆಲವೊಂದು ಕೆಲಸಗಳನ್ನು ನಾವು ಮಾಡ್ತೇವೆ ಎಲ್ಲಿ ಒಂದು ವಿಚಾರ ನಮಗೆ ಗೊತ್ತಿರಬೇಕು ಯಾರಾದರೂ ಮರಣ ಹೊಂದಿದ್ರೆ ಮರಣ ಹೊಂದಿದ್ರೆ ಅಂದರೆ ಫಸ್ಟ್ ನಾವು ನೋಡೋದು ಯಾವ ನಕ್ಷತ್ರದಲ್ಲಿ ಮರಣ ಹೊಂದಿದ್ದಾರೆ ಯಾವ ಸಮಯದಲ್ಲಿ ಮರಣ ಹೊಂದಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಮರಣ ವಿಚಾರದಲ್ಲಿ ನೋಡ್ತೀವಿ ಇಲ್ಲಿ ವಿಶೇಷವಾಗಿ ಯಾಕಪ್ಪ ಹೇಳಿಕೊಟ್ಟಿರೋದು ಅಂದರೆ ನಾವು ಪಂಚಕ ಅಂತ ಕರೆದ್ವಿ ಪಂಚಕ ಅಂದರೆ ಏನು ಅಭಿವೃದ್ಧಿಯ ಕಾಲ ಯಾವಾಗ ಪಂಚಕ ಬರುತ್ತೆ ಚಂದ್ರ ಮಕರ ರಾಶಿಯಿಂದ ಮೀನರಾಶಿಯ ಸಂಚಾರವನ್ನು ಪಂಚಕದ ಕಾಲ ಅಂತ ಕರೆದ್ವಿ ಈ ಒಂದು ಕೆಲಸಗಳಲ್ಲಿ ಮದುವೆ ಕಾರ್ಯಗಳನ್ನು ಮಾಡ್ಬೋದು ಈ ಸಮಯದಲ್ಲಿ ಅಥವಾ ಶುಭ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಯಾವುದೇ ಶುಭ ಕಾರ್ಯಗಳನ್ನು ಮಾಡಿದ್ರೂ ಬಿಸ್ನೆಸ್ಗೆ ಮತ್ತೊಂದು ಮನೆ ಫೌಂಡೇಶನ್ನು ಎಲ್ಲ ನೋಡ್ತೀವಿ ಈ ಪಂಚಕದ ಕಾಲ ಅಭಿವೃದ್ಧಿಯ ಕಾಲ ಆಗಿರೋದ್ರಿಂದ ಇದರಲ್ಲಿ ವೃದ್ಧಿಯನ್ನು ಹಾಕ್ಕೊಂಡು ಅಂತಕ್ಕಂಥ ಸನ್ನಿವೇಶಗಳು ಆ ಸಂದ ಶುಭ ಸಮಾರಂಭಗಳಿಗೆ ಮಾಡ್ತಕ್ಕಂಥ ಸನ್ನಿವೇಶಗಳಿರುತ್ತೆ ಆದರೆ ಪಂಚಕದ ಕಾಲದಲ್ಲಿ ಅಂದರೆ ಚಂದ್ರ ಮಕರ ರಾಶಿಯಿಂದ ಮೀನರಾಶಿಗೆ ಸಂಚಾರ ಮಾಡಬೇಕಾದ್ರೆ ನಾವು ಇಲ್ಲಿ ಯಾರಾದರೂ ತೀರಿ ಹೋದಂಥ ಸಂದರ್ಭ ಸತ್ತೋಗ್ತಕ್ಕಂಥ ಸಂದರ್ಭದಲ್ಲಿ ಪಂಚಕದ ಕಾಲ ಸಮಸ್ಯೆ ಬರುತ್ತೆ ಆರು ತಿಂಗಳು ಮನೆ ಬಿಡಬೇಕು ಮೂರು ತಿಂಗಳು ಮನೆ ಬಿಡಬೇಕು ಅಂತಕ್ಕಂಥದ್ದೆಲ್ಲ ನಾವು ಕೇಳಿರ್ತೀವಿ ಇಲ್ಲ ಅಂದರೆ ಸಮಸ್ಯೆ ಬರುತ್ತೆ ಹಾಗಾದರೆ ಪರ್ಯಾಯ ಮಾರ್ಗಗಳೇನಾದರೂ ಇದೆಯಾ ಗುರುಗಳೇ ಆಗಿದೆ ಖಂಡಿತವಾಗಿ ಪಂಚಕದಲ್ಲಿ ಯಾರಾದರೂ ವ್ಯಕ್ತಿ ಮರಣವನ್ನು ಹೊಂದಿದ್ದೆ ಆದಲ್ಲಿ ಭಾಳ ಸರಳವಾಗಿ ಒಂದು ಕೆಲಸವನ್ನು ನಾವು ಮಾಡ್ಬೋದು ವಿಶೇಷವಾಗಿ ಕೆಲವೊಂದು ಗ್ರಂಥಗಳಲ್ಲಿ ಏನು ಮಾಡಿದ್ದಾರೆ ಅಂದರೆ ಆ ಪಂಚಕ ಅಂದರೆ ಸಾವಿನಲ್ಲಿ ಅಭಿವೃದ್ಧಿಯಾಗದು ಕಟ್ ಮಾಡೋದಕ್ಕೆ ವಿಶೇಷವಾಗಿ ನಮ್ಮಲ್ಲಿ ರುದ್ರಪಾರಾಯಣವನ್ನು ಮಾಡಿಸ್ತೇವೆ ಮನೆಯಲ್ಲಿ ರುದ್ರಪಾರಾಯಣ ಹಾಗೆ ರುದ್ರಾಭಿಷೇಕಗಳನ್ನು ಮಾಡ್ತಕ್ಕಂಥದ್ದು ಶಿವನನ್ನು ಕರೆತಂದು ಅಲ್ಲೇ ಮನೆಯಲ್ಲಿ ರುದ್ರಾಭಿಷೇಕಗಳನ್ನು ಮಾಡಿ ಅದರ ಒಂದು ತೀರ್ಥಗಳನ್ನು ಮನೆಯಲ್ಲಿ ಪ್ರೋಕ್ಷಣೆಯನ್ನು ಮಾಡೋದರಿಂದಲೂ ಕೂಡ ಆ ಒಂದು ಪಂಚಕ ಕಟ್ಟಾಗ್ತಕ್ಕಂಥ ಸಂದರ್ಭ ಇರುತ್ತೆ ಅಭಿವೃದ್ಧಿ ಸಾವಿನಲ್ಲಿ ಅಭಿವೃದ್ಧಿ ಕಟ್ಟಾಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಹಾಗೆ ಇನ್ನೊಂದು ವಿಚಾರ ಏನು ಮಾಡ್ಬೋದು ಸರಳ ಭಾಳ ಸರಳವಾಗಿ ಇವೆಲ್ಲ ಮಾಡಿಸೋಕ್ಕಾಗಲ್ಲ ಗುರುಗಳೇ ಎಂದಾಗ ಇನ್ನೊಂದು ವಿಚಾರವಾಗಿ ನಲವತ್ತೆಂಟು ದಿನಗಳ ಕಾಲ ವ್ಯಕ್ತಿ ಇರ್ತಕ್ಕಂಥ ಅಲ್ಲಿ ಮನೆಯಲ್ಲೇ ತೀರ್ಕೊಂಡು ಹೋಗಿದ್ದಾರೆ ಎಂದಾಗ ಯಾವ ರೂಮಲ್ಲಿದೆಯೋ ಆ ರೂಮಿನಲ್ಲಿ ಒಂದು ದೊಡ್ಡ ಕಬ್ಬಿಣದ ಬಾಣಲೆಯನ್ನು ತಗೊಂಡು ಅದಕ್ಕೆ ಎಳ್ಳೆಣ್ಣೆಯನ್ನು ಹಾಕಿ ದೊಡ್ಡ ಬತ್ತಿಯನ್ನು ಮಾಡಿ ನಲವತ್ತೆಂಟು ದಿನಗಳ ಕಾಲ ಅಲ್ಲಿ ಉರಿಸಬೇಕಾಗ್ತದೆ ಹಾಗೂ ಮಾಡಿದ್ರೂ ಕೂಡ ಪಂಚಕ ಕಟ್ಟಾಗ್ತಕ್ಕಂಥದ್ದಿರುತ್ತೆ ಪ್ರತಿ ದಿವಸ ಅವರ ಕೋಣೆ ಬಾಗಿಲು ತೆಗೀರಿ ದೀಪವನ್ನು ಹಚ್ಚಿ ಒಂದು ಪೂರ್ತಿ ದಿವಸ ಉರಿಬೇಕದು ಪೂರ್ತಿ ದಿವಸ ದೊಡ್ಡ ತಗೊಂಬನ್ನಿ ಸ್ವಲ್ಪ ಕಬ್ಬಿಣದ ಬಾಂಡ್ಲಿನೇ ಆಗಬೇಕಾಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಇದನ್ನು ನಾವು ನಲವತ್ತೆಂಟು ದಿನಗಳ ಕಾಲ ಗುರುಗಳೇ ಆಗಾದರೆ ಮನೆ ಬಾಗಿಲು ತೆಗಿಬೋ ಹಂಡ್ರೆಡ್ ಪರ್ಸೆಂಟ್ ಮನೆಯಲ್ಲೇ ಇರ್ತಕ್ಕಂಥ ಮನೆಯಲ್ಲೇ ಇರಿ ಅಡ್ಡಿ ಇಲ್ಲ ಎಲ್ಲೂ ಹೋಗೋಕ್ಕೆ ಜಾಗ ಇಲ್ಲ ಗುರುಗಳೇ ಯಾವ ಮನೆಯಿಲ್ಲ ಎಲ್ಲೂ ಹೋಗೋಕ್ಕಾಗಲ್ಲ ಅಂತಕ್ಕಂಥವ್ರು ಹಂಡ್ರೆಡ್ ಪರ್ಸೆಂಟ್ ಈ ಒಂದು ಕ ಭಾಳ ಸರಳವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡ್ಕೊಳ್ಳಿ ಪ್ರತಿ ಅವತ್ತಿನ ದಿವಸ ಯಾವತ್ತು ಸತ್ತೋಗಿದೆಯೋ ನಿಮ್ಮ ಎಲ್ಲ ಕಾರ್ಯಗಳನ್ನು ಮುಗಿಸಿ ತದನಂತರ ಮನೆಯನ್ನು ಶುದ್ಧ ಮಾಡಿ ಅಲ್ಲಿ ಎಲ್ಲಿ ಮರಣ ಹೊಂದಿದ್ದಾನೋ ವ್ಯಕ್ತಿ ಅದೇ ಜಾಗದಲ್ಲಿ ಕಬ್ಬಿಣದ ಬಾಣಲಿ ಎಳ್ಳೆಣ್ಣೆ ಹಾಗೆ ಬಾ ಎಳ್ಳೆಣ್ಣೆಗೆ ದೊಡ್ಡ ಬತ್ತಿ ಎಳ್ಳೆಣ್ಣೆ ದೀಪವನ್ನು ಉರಿಸಿ ಇಡೀ ನಲವತ್ತೆಂಟು ದಿನಗಳ ಕಾಲ ಆದ ನಂತರ ಮನೆಯನ್ನು ತದನಂತರ ಗಂಜಲು ಅರಿಶಿಣ ಹಾಗೆ ಬೇವಿನ ಸೊಪ್ಪಿನಿಂದ ಮನೆಗೆಲ್ಲ ಪ್ರೋಕ್ಷಣೆಯನ್ನು ಮಾಡಿ ಖಂಡಿತ ಶುದ್ಧಿಯಾಗುತ್ತೆ ಈ ಪಂಚಕ ಕಟ್ಟಾಗ್ತಕ್ಕಂಥ ಸನ್ನಿವೇಶ ಕೆಲ್ ಇನ್ನೂ ಒಂದು ಕೆಲವೊಂದು ನಕ್ಷತ್ರ ಸೂರ್ಯ ತ್ರಿವಾದಿ ನಕ್ಷತ್ರಗಳು ಅಂತ ಕರೀತಾರೆ ಸೂರ್ಯ ಗುರುವಿನ ನಕ್ಷತ್ರಗಳೆಲ್ಲ ಬರುತ್ತೆ ಅದರ ಬಗ್ಗೆ ಇನ್ನೊಂದು ಎಪಿಸೋಡ್ ಮಾಡ್ತೀನಿ ಇವಾಗ ಪಂಚಕ ಯಾವುದರಲ್ಲಿ ಅಭಿವೃದ್ಧಿ ಕೊಡುತ್ತೆ ಪಂಚಕದಲ್ಲಿ ಶುಭ ಕಾರ್ಯಗಳು ಸೊಸಿಯನ್ನು ನೆಡ್ತಕ್ಕಂಥದ್ದು ಕೃಷಿ ಬಿತ್ತನೆ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಮ್ಯಾಕ್ಸಿಮಮ್ ಅಭಿವೃದ್ಧಿಯ ಕಾಲ ಇದರಲ್ಲಿ ಸಾವಿನಲ್ಲಿ ಅಭಿವೃದ್ಧಿ ಬಂದರೆ ಎಲ್ಲರಲ್ಲೂ ಸಮಸ್ಯೆ ಬರ್ತಕ್ಕಂಥ ಸನ್ನಿವೇಶಗಳಿರುತ್ತೋ ಯಾರ್ಯಾರಿಗೆ ಮನೆಗಳಲ್ಲಿ ಬೇರೆ ಮನೆಗೆ ಹೋಗೋಕ್ಕಾಗಲ್ಲ ಗುರುಗಳೇ ರುದ್ರ ಪಾರಾಯಣ ಮಾಡಿ ರುದ್ರ ಪಠಣಗಳನ್ನು ನಮಕ ಚಮಕಗಳನ್ನು ಮಾಡ್ತಾಯಿ ಅಂಡ್ರೆಡ್ ಪರ್ಸೆಂಟ್ ನಿಮಗೆ ಒಳ್ಳೆಯ ಕಾಲ ಬರುತ್ತೆ ಪಂಚಕ ಕಟ್ಟಾಗ್ತಕ್ಕಂಥದ್ದು ಸಾವಿರಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ಸನ್ನಿವೇಶಗಳು ದೂರ ಆಗ್ತದೆ ಅಥವಾ ಈ ಒಂದು ಎಳ್ಳೆಣ್ಣೆ ದೀಪವನ್ನು ಉರ್ಸೋದ್ರಿಂದಲೂ ಕೂಡ ನಿಮಗೆ ಪಂಚಕ ಅಭಿವೃದ್ಧಿ ಅಥವಾ ಸೂತಕದ ಛಾಯೆ ದೂರ ಆಗ್ತಕ್ಕಂಥದ್ದು ಸನ್ನಿವೇಶಗಳು ಬರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು